ನಾನು ನನಗೆ ಗೊತ್ತಿಲ್ಲ, ಸಿ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆತರ ರಿವೀಲ್ ಮಾಡ್ತಾ ಇದೆ. ಆಮೇಲೆ ಪೊಲೀಸರು ತನಿಖೆ ಮಾಡಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ. ಅಂಡ್ ಆ ರಿಗಾರ್ಡ್ ಅಲ್ಲಿ ಇನ್ ದಾಟ್ ರಿಗಾರ್ಡ್ ಇಫ್ ಯು ಆರ್ ಸ್ಟಾರ್ಟೆಡ್ ವರ್ಕಿಂಗ್, ಅಂದ್ರೆ ನಾವೇನಾದ್ರೂ ವರ್ಕ್ ಮಾಡಿದ್ರೆ ಕಳೆದ 3 ತಿಂಗಳಿಂದ ಐ ಥಿಂಕ್ ಫ್ರಮ್ TV5 ರಮಾಕಾಂತ್ ಅವರ ಕೊಟ್ಟಂತ ಲೀಡ್, ಐ ಟು ಥ್ಯಾಂಕ್ ರಮಾಕಾಂತ್. ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬ್ಲಿ ನಾವು ಥಿಂಕ್ ಮಾಡ್ತಾ ಇರ್ಲಿಲ್ಲ. ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡ್ ಅನ್ನ ಕೊಟ್ಟರು. ಒಬ್ಬ MLA ಅಕ್ಕನ ಮಗ ವಿಡಿಯೋ ಮಾಡಿದಾನೆ, ವಿಡಿಯೋ ಹೊರಗಡೆ ಹೋಯ್ತು ಅಂತ ನಮ್ಗೆ ಆಶ್ಚರ್ಯ ಆಯ್ತು. ಪೊಲೀಸರು ಯಾಕೆ ಇದನ್ನ ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸರ ಮೇಲೆ. ಅಂಡ್ ವಿ ಸ್ಟಾರ್ಟೆಡ್ ವರ್ಕಿಂಗ್. ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು, ಚಂದನ್ ಗೊತ್ತಿಲ್ದ್ರೆ ಚಂದನ್ ಏನ್ ಮಾಡ್ತಾ ಇದ್ದ ನೋಡ್ಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ನಮ್ಮ ಹುಡುಗರು ವಾಚ್ ಮಾಡ್ತಾ, ವಿ ವರ್ ಡೂಯಿಂಗ್ ಪ್ಯಾರಲ್ ಇನ್ವೆಸ್ಟಿಗೇಷನ್. ಯಾರಿಗೂ ಗೊತ್ತಿಲ್ಲ ಇದು, ಬಟ್ ವಿ ವರ್ ಡೂಯಿಂಗ್ ಪ್ಯಾರಲ್ ಇನ್ವೆಸ್ಟಿಗೇಷನ್. ಅಂಡ್ ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಸಪೋರ್ಟ್ ಮಾಡಿದ್ರು ಚೆಲುವರಾಯಲ್ಲ ಅವನು ದೊಂಡರಾಜರು, ಚೆಲುವರಾಜು ನಮ್ಮ ಇನ್ವೆಸ್ಟಿಗೇಷನ್ ಗೆ ಪುಷ್ಟಿ ಕೊಟ್ಟ. ಏನಂತ ಹೇಳ್ದ ಅಂತಂದ್ರೆ, ಮುನಿ ಒಬ್ಬ MLA ಮುನ್ರಾದ ನಮ್ಮನ್ನ ನನ್ನ ಮತ್ತೆ ನನ್ನ ಹೆಂಡತಿನ ಕೂಡಾಕ್ಬಿಟ್ಟಿದ್ದ, ಕೂಡಾಕ್ದಾಗ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ ಗೆ ಒಂದು ಚೆಲುವರಾಜು ಪುಷ್ಟಿ ಕೊಟ್ಟ, ಪಾಸಿಬಲಿ ಸತ್ಯ ಹೇಳಿದಾನೆ ಅಂತ ನಮ್ಮ ನಂಬಿಕೆ. ನಮ್ಗೆ ಸತ್ಯ ಯಾಕಂದ್ರೆ ಸಿ ನಾವು ಇರ್ಲಿಲ್ಲ ರೂಮ್ ಅಲ್ಲಿ, ನಾವು ಇರ್ಲಿಲ್ಲ, ಬಟ್ ಆತ ಸತ್ಯ ಹೇಳಿದಾನೆ ಅಂತ ನಮ್ಗೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನ ಕನ್ಫರ್ಮ್ ಯಾಕೆ ಅಂದ್ರೆ ಮುನಿ ಛತ್ರಿ ಅವನಿಗೆ ಕಾನ್ಸ್ಪಿರಸಿ ಮಾಡೋದು, ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ. ಆಮೇಲೆ ಯಾಕೆ ಮಾತಾಡ್ತೀನಿ ಅಂತಂದ್ರೆ, ನನ್ನ ಕ್ಲೈಂಟ್ ಒಬ್ಳಿದ್ಲು, ಆಕಿಂದು ವಿದ್ಯಾ ಹಿರೇಮಠ್, ಆಕೆ ನನ್ನ ಕ್ಲೈಂಟು. 3 ವರ್ಷ ಮುಂಚೆ ನಾನೇ ಆಕೆ ಕೇಸನ್ನ ಫೈಲ್ ಮಾಡಿದ್ದು. ಅಲ್ಲಿ ನನಗೆ ಪೂರ್ತಿ ಗೊತ್ತು ಮುನಿ ಮತ್ತೆ ಅಂಡ್ ಗ್ಯಾಂಗ್ ಏನ್ ಮಾಡುದು ಅಂತ. ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದ್ದೆ. ಹೆಣ್ಮಕ್ಳನ್ನ ಬಳಸ್ತಾನೆ, ಹೆಣ್ಮಕ್ಳ ಗ್ಯಾಂಗ್ ಅನ್ನ ಬಳಸ್ತಾನೆ, ಗಂಡಸರನ್ನ ಬಳಸ್ತಾನೆ ಅಂತ ನಾನು ನಿರ್ಭಯವಾಗಿ ಹೇಳಿದ್ದೆ. ಕಾರಣ ಯಾಕೆ ಅಂತಂದ್ರೆ, ದ ಕೇಸ್ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದಂತಂದ್ರೆ, ಮೋಸ್ಟ್ ಪ್ರಾಬಲಿ ನಮ್ಮ ಮನೇಲಿ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ. ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ. ದೇವ್ ಐ ಥಿಂಕ್ ನಿದ್ರೆ ಮಾತ್ರ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನ ವಿಡಿಯೋಗಳನ್ನ ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ, ಅಂದ್ರೆ ಯು ವಾಂಟೆಡ್ ಟು ಫ್ರೇಮ್ ಅರ್ ಆಸ್ ಎ ಪ್ರಾಸ್ಟಿಟ್ಯೂಟ್, ಅಂದ್ರೆ ಹಣಕ್ಕೆ ಬರುವ ದೇಹಸುಖ ಕೊಡುವ ಅಂತ ಹೆಣ್ಣಾಗೆ ಒಂದು ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ. ಸೊ ಹಾಗಾಗಿ ವಿದ್ಯಾ ಹಿರೇಮಠ ಕೂಡ ಈ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡ್ಲಿಕ್ಕೆ ನಮ್ಗೆ ಅಂದ್ರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತು. ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್. ಆಮೇಲೆ ಇನ್ನೊಂದು ವಿಚಾರ, ನಮ್ಗೆ ತುಂಬಾ ಡೌಟ್ ಇರೋದು ಎಲ್ಲಿ ಅಂತಂದ್ರೆ, ಒಂದು ನಮ್ಮ ಐ ಥಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮ್ಗೆ ತುಂಬಾ ಬೇಜಾರಿದೆ. ಎಲ್ಲ ಹೇಳ್ತಾರೆ ಮೆಸೇಜ್ ಕಳಿಸ್ರಿ, ಮೆಸೇಜ್ ಕಳ್ಸಿದ್ರೆ ಪೊಲೀಸರು ಇದ್ದಾರೆ, FIR ಆಗ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಶಿಕ್ಷೆ ಕೊಡಕ್ಕೆ ಜಡ್ಜ್ ಇದಾರೆ, ನಾವ್ಯಾರಿ ಕೊಲೆ ಮಾಡಕ್ಕೆ ಅವನ ಅದಕ್ಕಿಂತ ಕೆಟ್ಟದ್ ಮಾಡೋದು ಯಾರು ಇಲ್ವಾ? ಪ್ರಜ್ವಲ್ ಇಲ್ವಾ? ಪ್ರಜ್ವಲ್ ಏನ್ ಮಾಡ್ದ, ಏನ್ ಮಾಡಿದ್ವಿ ಪ್ರಜ್ವಲ್ಗೆ? VIP ಗಾಡಿನ ಸುತ್ತಾಡಿಸ್ತಾ ಇದೀವಿ, VIP ಸೆಕ್ಯೂರಿಟಿ ಇಟ್ಟಿದೀವಿ. ಹಾಗಾಗಿ ಒಂದು ಮೆಸೇಜ್ ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು, ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ, ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ. ಕೊಲೆ ಅನ್ನೋದು ಒಬ್ರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ. ಯಾಕೆಂತಂದ್ರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ರು ಸಹ ಇಟ್ ವಾಸ್ ಎ ಗ್ರೇಟ್ ನಾನ್ ವಯಲೆನ್ಸ್ ಫೈಟ್, ಅಂದ್ರೆ ಅಹಿಂಸಾ ಅದನ್ನ ಇಟ್ಕೊಂಡು ಫೈಟ್ ಮಾಡೋದ್ರಿಂದ. ನಾನು ಹೇಳೋದು ಅಂತಂದ್ರೆ, ಈ ರೇಣುಕಾ ಸ್ವಾಮಿ ಎಂಟ್ರಿ ಆದ್ನಲ್ಲ, ಆಗ ಮತ್ತೆ ದರ್ಶನ್ಗೆ ಬರೋ ಸಮಯ ಇದೆಯಲ್ಲ, ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಯಾಕೆಂತಂದ್ರೆ ಆ ದರ್ಶನ್ ಬರೋವರೆಗೂ ಬಿದ್ದಂತ ಪ್ರತಿಯೊಂದು ಏಟು ಡೆತ್ಗೆ ಹತ್ರ ತಗೊಂಡೋಗಿದೆ. ಸೊ ನಮ್ ಕ್ವಾಂಟಮ್ ಏನು ಅಂತಂದ್ರೆ, ವಾಟ್ ಈಸ್ ಅ ಡೆತ್ ರೇಟ್ ಈಚ್ ಒದೆ, ಅಂದ್ರೆ ಬಿದ್ದಂತ ಪ್ರತಿಯೊಂದು ಒದೆ ಕೊಟ್ಟಂತ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟತ್ರ ಕೊಂಡೋಗಿದೆ ಅಂತ. ಫೈನಲ್ ಆಗಿ ಡೆತ್ ಆಗಿದೆ, ದರ್ಶನ್ ಬಂದಾಗ ಆಯ್ತೋ ಅಥವಾ ದರ್ಶನ್ ಬಂದ್ ಹೋದ್ಮೇಲೆ ಆಯ್ತೋ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ದರ್ಶನ್ ಬರೋವರೆಗೂ ಬಿತ್ತಲ್ಲ, ಒದೆ ಬಿತ್ತಲ್ಲ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಕೋಪ ಬಂದಾಗೆ ನನ್ ಗೆಳತಿ ಯಾರಾದ್ರೂ ಕೆಟ್ಟ ಮೆಸೇಜ್ ಹಾಕಾರೆ, ನನ್ ಗೆಳತಿ ಅನ್ನೋದು ಹೇಳಿದ್ರೆ ನ್ಯಾಚುರಲ್ ನಾನು ಹೇಳಕ್ ಒಡದೆ ಹೊಡಿತೀನಿ. ಅದರಲ್ಲಿ ಅದು ಸ್ವಾಭಾವಿಕವಾದಂತ ಏಟುಗಳು, ಏಟುಗಳಿಗೆ ಮನುಷ್ಯ ಸಾಯಲ್ಲ. ಹಿಂಸೆ ಕೊಟ್ಟಾಗ, ಚಿತ್ರ ಹಿಂಸೆ ಕೊಟ್ಟಾಗ, ಇಂಟೆನ್ಷನ್ಲಿ ಇವನನ್ನ ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗದು. ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡ್ಬೇಕಾದ ಇಂಟೆನ್ಷನ್ ಇರ್ಲಿಲ್ಲ. ಅಲ್ಲಿದ್ದಂತ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ್ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ. ಆಮೇಲೆ ಮುನಿಗೆ ಯಾಕೆ ಇಷ್ಟೊಂದು ಕೋಪ? ಮುನಿ ಮತ್ತೆ ಸಾರಿ ಮುನಿರತ್ನ ಮತ್ತೆ ದರ್ಶನ್ಗೆ ಯಾಕೋಪ ಅಂತ ನನಗೆ ಗೊತ್ತಿಲ್ಲ. ದರ್ಶನ್ ಹ್ಯಾಸ್ ಟು ಎಕ್ಸ್ಪ್ಲೇನ್. ಬಟ್ ಸ್ಟಿಲ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನ್ಸಿದ್ದೇನು ಅಂತಂದ್ರೆ, ಕುಮಾರಸ್ವಾಮಿ MP ನಿಂತ್ಕೊಂಡಾಗ
ಅಲ್ಲ ಅದು ಹಳೆದಾಯ್ತು, ಹೊಸದಾಗಿ ಹೊಸದಾಗಿ ಮನೆ ಮಂಡ್ಯಕ್ಕೆ ನಿಂತ್ಕೊಂಡಾಗ ಮುನಿರತ್ನ ಹೋಗ್ಬೇಡ ಅಂತ ಹೇಳಿದಂತೆ. ಇನ್ಫ್ಯಾಕ್ಟ್ ಕುಸುಮಾ ವಿಚಾರದಲ್ಲೂ ಕುಸುಮಾ ಲಾಸ್ಟ್ ಆಗಿ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ. ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗೇ ಹೋಗ್ತೀನಿ ಅಂತೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕುಸುಮಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ. ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ ಹೋಗಿ ಸ್ಟಾರ್ ಚಂದ್ರ ಹೋಗಿ ಕ್ಯಾನ್ವಸ್ ಮಾಡಿದ್ದಾರೆ. ಸೊ ಆಗ ಮುನಿ ಯಾರ ಹತ್ರ ಹೇಳಿರೋದು, ನಾನ್ ಸಾಕಿದ ನಾಯಿ ನನಗೆ ಕಚ್ಚ ರೀತಿ ಆಗಿದೆ, ಹಂಗಾಗಿ ನಾಯಿನ ಎಲ್ಲಿ ಕಳಿಸ್ಬೇಕು ಸ್ಮಶಾನ ಕಳಿಸ್ಬೇಕು ಅಂತ ಎಲ್ಲ ಡೈಲಾಗ್ ಹೊಡೆದಿದ್ದಾನೆ. ಇದು ಸಿ ನಾನು ಇಲ್ಲದಂತ ಹೇಳಿದ್ರೆ ಯಾರು ಕಿವಿ ಹೇಳಿದ್ರು ಹಿಯರ್ ಟು ಸೇ, ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು, ಬಟ್ ಪಾಸಿಬಿಲಿಟಿ ಅವ್ನು ಹೇಳೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕಂದ್ರೆ ಮುನಿಗೆ ದುರಂಕರ ಜಾಸ್ತಿ. ಓಕೆ, ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದೊಡ್ಡವರು ಎಂತದೂ ಇಲ್ಲ, ಅವನು ಕಾಣಿಸೋದು ಒಂದೇ, ಅವನೊಂದು ಸ್ಟಾರು, ಅವನಿಗೆ ಅವನು ನಾಯ್ಡು ಒಳಗಿಂದ ಬಂದವನೇ, ಅಲ್ಲೋ ಇಲ್ಲೊಬ್ಬ ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದ್ದಾನೆ ಅನ್ನೋದೇ ತಲೆಯಲ್ಲಿರೋದು. ಆಮೇಲೆ ಅವನು ಅನ್ಕೊಂಡಿದ್ದಾನೆ ಈ ಸಿಸ್ಟಮ್ ಅನ್ನ ನಡೆಸ್ಬೋದು ಅಂತ. ಪಾಸಿಬಿಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ. ಒಳಗಡೆ ಜೈಲು ಹೊಡೆಯೋರೆ ಇವನ್ ವಕೀಲರ ಹತ್ರ ಮಾತಾಡ್ಬೇಕಾದ್ರು ಕೂಡ ಆಯ್ತಾ ಹತ್ತು ಕ್ಯಾಮ್ರಾ ಇಟ್ಟವ್ರೆ, ಸ್ವಂತ ವಕೀಲರ ಜೊತೆಲಿ ಮಾತಾಡಕ್ಕೆ ಮುನಿ ಬಂದ್ರೆ ಹತ್ತು ಕ್ಯಾಮ್ರಾ ಇಟ್ಟು ಮಾತಾಡಿಸ್ತವ್ರೆ. ಅವ್ನು ಗಪ್ಚಿಪ್ ಅಂತ ಮಾತಾಡ್ತಾ ಇಲ್ಲ, ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ, ಇವನ್ ಪೊಲೀಸ್ ಕಸ್ಟಡಿಲೂ ಅಷ್ಟೇ. ಬಿಕಾಸ್ ಐ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಶನ್, ಯಾಕಂದ್ರೆ ಇಷ್ಟು ದೊಡ್ಡ ಕೇಸನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಶನ್. ಮುನಿ ಇವನ್ ಅಡ್ವೊಕೇಟ್ ಜೊತೆಲಿ ಕೂತ್ಕೊಂಡು ಮಾತಾಡೋಕ್ಕೂ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ, ಏನ್ ಭಯ ಯಾಕೆ ಕ್ಯಾಮ್ರಾ ಇಟ್ರ ಭಯ ಯಾಕೆ ಅವನಿಗೆ? ನಿಜವಾಗ್ಲೂ ಅವ್ನು ಸತ್ಯವಂತನಾಗಿದ್ರೆ ಪೊಲೀಸ್ ಕಸ್ಟಡಿ ನಾನು ಇದ್ದೀನಿ. ವೆನ್ ಐ ವಾಸ್ ಅರೆಸ್ಟೆಡ್ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಓಡಾಡ್ಕೊಂಡಿದ್ದೆ. ನಮ್ಮ ಪೊಲೀಸ್ ಅವರು ತಿನ್ಸೋದೆಲ್ಲ ಕೊಡ್ತಾ ಇದ್ರು, ಜೊತೆಲಿ ಕೌಣದವರು ಸೆಕ್ಯೂರಿಟಿ ನನಗೆ ಮತ್ತೆ ದರ್ಶನ್ ಆರಾಮ ಚೇರ್ ಹಾಕಿ ನಾನು ಚೇರ್ ಹಾಕಂಗ್ ಕೂತ್ಕೊಂಡಿದ್ದೀನಿ. ಚೇರ್ ಹಾಕಂಗ್ ಕೂತ್ಕೊಂಡ್ರೆ ತಪ್ಪೇನಿಲ್ಲ. ಜೈಲಲ್ಲಿ ದಮ್ ಮಾಡುದು ಕಳೆತನವಾಗಿ ಅವನಿಗೆ ದಮ್ ಕೊಟ್ಟು ಹಿಂದ್ಗಡೆಯಿಂದ ಕ್ಯಾಮ್ರಾ ಮಾಡೋದಿದ್ಯಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಶೂಟ್ ಮಾಡಿದವ್ರು ಯಾರು ಅವನ ಮೇಲೆ ಎಫ್ ಐ ಆರ್ ಆಗ್ಬೇಕು. ಜೈಲಲ್ಲಿ ಕ್ಯಾಮ್ರಾ ತಗೊಂಡೋಗಂಗಿಲ್ಲ. ಯಾರು ತಗೊಂಡೋದ್ರು? ಯಾರೋ ಐ ಪಿ ಎಸ್ ಅಂತ ಕಿವಿ ಬಿತ್ತು, ಶೂಟ್ ಮಾಡಿದ್ರು ಐ ಪಿ ಎಸ್ ಅಂತೆ, ಹೇಳ್ಕೊಟ್ಟವನು ಮುನಿನೆ ಅಂತೆ. ಇದನ್ನ ಶೂಟ್ ಮಾಡಕ್ ಕೂಡ ಹೇಳ್ಕೊಟ್ಟವನು ಮುನಿ ಅಂತ ಬಂದಿದೆ. ಸ್ಟಿಲ್ ವೇರ್ ಇನ್ವೆಸ್ಟಿಗೇಟಿಂಗ್ ಯಾರು ಅದನ್ನ ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟು. ಅವರ ಮೇಲೆ ಎಫ್ ಐ ಆರ್ ಆಗ್ಬೇಕಾಗಿದೆ. ಸರ್ಕಾರ ಪೊಲೀಸ್ ಇಲಾಖೆ ಮತ್ತೆ ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗೆದ್ರೆ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಮಾಡಿಲ್ಲ, ಇದು ನನ್ನ ಪ್ರಶ್ನೆ. ಕಾರಾಗೃಹ ಡಿ ಜಿ ಪಿನ ಅಥವಾ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬಟ್ಟೆ ಬಿಚ್ಕೊಂಡು ಹತ್ರ ಬಂದಿದೆ. ವಿ ವಾಂಟ್ ದಟ್ ಟು ಬಿ ಐಡೆಂಟಿಫೈ. ಯಾರು ದರ್ಶನ್ ಫೋಟೋ ತೆಗಿದ ತಪ್ಪಂತ ಹೇಳ್ತಾ ಇಲ್ಲ. ಜೈಲಲ್ಲಿ ಕ್ಯಾಮ್ರಾ ಇನ್ವಾಲ್ವ್ ಆಯ್ತು, ಊಟದ ಕ್ಯಾಮ್ರಾ ಇನ್ಸೈಡ್ ದ ಜೈಲ್, ಆ ಫೋಟೋ ತೆಗಿದ್ ಯಾರು ನಮಗ್ ಗೊತ್ತಾಗ್ಬೇಕು. ಯಾಕಂದ್ರೆ ಫೋಟೋ ತೆಗೆಸ್ಕೊಂಡು ಅಪ್ಪ ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ ಎಫ್ ಐ ಆರ್ ಆಗಿದೆ. ಫೋಟೋ ತೆಗೆದ್ರು ಕೂಡ ಅಷ್ಟೇ ಇಂಪಾರ್ಟೆಂಟು. ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಹೊರಡೆ ಹೆಂಗ್ ಹೋದ್ರು ಮೋಸ್ಟ್ ಇಂಪಾರ್ಟೆಂಟು. ಸೊ ಲಾಸ್ಟ್ ಆಗಿ ಒಂದೇ ಹೇಳೋದು ಅಂತಂದ್ರೆ ಪ್ಯಾರಲಿ ವಿ ವಾಂಟ್ ಇಮ್ ಟು ಕಮ್ ಔಟ್, ದರ್ಶನ್ನ ಹೊರಗೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿಯಲ್ಲಿ. ಓಕೆ, ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನ ನಾವು ಬಿಡುತ್ತಾ, ಎಸ್ಪೆಷಲಿ ಮೀಡಿಯಾ. ಓಕೆ, ಅಂಡ್ ಪೀಪಲ್ ಎಷ್ಟೋ ಜನ ಬರ್ಬೇಕು ಅನ್ಕೊಂಡ್ರು ಸಮಯ ಗೊತ್ತಾಗ್ಲಿಲ್ಲ. ನಮಗೂ ಕೂಡ ಇಲ್ಲಿ ಶಾಮಿ ಅಣಿಗೆ ಮನೆ ಹಾಕಕ್ಕೆ ನಮ್ಮ ನಾವು ಆಗ್ಲಿಕ್ಕೆ ಒಪ್ಪಲಿಲ್ಲ. ಯಾಕಂತಂದ್ರೆ ಇದು ಜನಸಾಮಾನ್ಯರ ಹೋರಾಟ. ನಮ್ಮ ಗಾಂಧಿ ಎಲ್ಲ ಬೀದಿ ನಿಂತು ಹೋರಾಟ ಮಾಡಿದ್ದು, ಶಾಮಿಯನ್ ಹಾಕೊಂಡು ಎ ಸಿ ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುತ್ಕೊಂಡು ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಹಾಗಾಗಿ ನಿಮ್ಮನ್ನ ಬೀದಿನಲ್ಲಿ ಇಲ್ಲೇ ರೀತಿ ನಾನು ಬೀದಿನಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಐ ಡೋಂಟ್ ಮೈಂಡ್, ಯಾಕಂದ್ರೆ ನಮ್ದು ಸಾಂಪ್ರದಾಯಿಕವಾದಂತ ಹೋರಾಟ. ನಾವು ಜೆ ಪಿ ಚಳುವಳಿ ನಂಬಿಟ್ಟರು, ನಾವು ಎ ಸಿ ಚಳುವಳಿ ನಂಬಿಕೆ ಇಟ್ಟಿರೋಲ್ಲ. ಹಾಗಾಗಿ ಬೀದಿನಲ್ಲೇ ನಮ್ದು ಹೋರಾಟ. ಇದೇ ಬೀದಿಗೆ ಅವನ ಕರ್ಕೊಂಡು ಬರ್ತೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್. ನಾನು ಯಾಕೆ ಇಷ್ಟು ಗಡಖಂಡಿತವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹೇಳಿದಂತ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಅಂತ ರಿಲೀಸ್ ಮಾಡ್ತೀನಿ, ನಕ್ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿ ಅವರು ಅಲ್ಲ ಗುರು, ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರ್ಬೇಕಾರೆ ಬಿಡ್ಸಕ್ ಆಗುತ್ತಾ ಅಂತ. ನಾನು 15 ದಿವಸ ಅಂತ ಹೇಳಿದೆ, 9 ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ. ಅದು ನನ್ನ ಇಕ್ವೇಶನ್, ಸೆಂಟ್ರಲ್ ಗೌರ್ಮೆಂಟ್ ಇಕ್ವೇಶನ್, ಏನೋ ಸರ್ಕಾರದ ಇಕ್ವೇಶನ್, ಬಟ್ ರಿಲೀಸ್ ಮಾಡಿಸಿದ್ವಿ. ವೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್, ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ರಿಲೀಸ್. ನನಗೆ ನಂಬಿಕೆ ಇದೆ ಅವನ ನಿರಾಪರಾಧಿ ಅಂತ. ಓಕೆ, ದಿಸ್ ಇಸ್ ವಾಟ್ ಐ ಫೀಲ್. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಅವನನ್ನ ಹೆಂಗ್ ಮಾಡ್ಬಿಟ್ಟು ಇಟ್ಬಿಟ್ಟಿದಾರೆ ಅಂತಂದ್ರೆ, ನಮ್ಮ ಪೊಲೀಸರು ಯಾರೋ ನಂಗೆ ಬಯಬಿಟ್ಟಿದ್ದ, ಏ ಇನ್ವೆಸ್ಟಿಗೇಷನ್ ಹೆಂಗ್ ಮಾಡಿದ್ರ ಅಂತಂದ್ರೆ, ಅಲ್ಲ ಎ ಸಿ ಪಿ ಚಂದನ್ ಇಸ್ ಎ ಜೆನ್ಯೂನ್ ಮ್ಯಾನ್, ನಾನು ಎ ಸಿ ಪಿ ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ, ಈಸ್ ಎ ಜೆನ್ಯೂನ್ ಹ್ಯಾಂಡ್. ಎರಡನೇ ಮಾತಿಲ್ರಿ ಆ ವ್ಯಕ್ತಿ ಬಗ್ಗೆ, ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್, ಅ ವೆರಿ ವೆರಿ ಸಿನ್ಸಿಯರ್ ಆಫೀಸರ್. ಎರಡನೇ ಮಾತಿಲ್ಲ ಎ ಸಿ ಪಿ ಚಂದನ್ ಬಗ್ಗೆ, ಎರಡನೇ ಮಾತಿಲ್ಲ. ಅವ್ರ ಮಾಡಿರೋ ಇನ್ವೆಸ್ಟಿಗೇಷನ್ ಸೂಪರ್, 99% ಚೆನ್ನಾಗಿದೆ. ಟಾರ್ಗೆಟ್ ಎಲ್ಲೋ ಹೋಗ್ಬೇಕಾಗಿತ್ತು, ಎಲ್ಲೋ ಹೊರಟಾಗ್ಬಿಡ್ತು. ಪಾಸಿಬಲಿ ಆ ಮೂಮೆಂಟ್ ಅಲ್ಲಿ ಎ ಸಿ ಪಿ ಚಂದನ್ ಸ್ಟಿಲ್ ಆಗಿದ್ದಾರೆ, ಅದು ಟಾರ್ಗೆಟ್ ಬೇರೆ ಕಡೆ ಹೋಯ್ತು. ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಯಾರೋ ನನ್ಗೆ ಹೇಳಿದ್ರು, ಅಲ್ಲ ಕಣ ಎಲ್ಲ ಸರಿ ಟಾರ್ಗೆಟ್ ಕಟ್ ರೀಚ್ ಆಗಿಲ್ಲ ಅಂತಂದ್ರೆ, ಅಣ್ಣ ಎಲ್ಲರೂ ಈ ಮಾಧ್ಯಮದವರು ಆ ದರ್ಶನ್ ಕೊಲೆ ಮಾಡ್ದ ಅಂತಂದ್ರೆ ನಮ್ಗೆ ಈಸಿ ಆಯ್ತು, ಫ್ರೇಮ್ ಮಾಡಿ ಮುಗಿಸಿ. ನಾನೊಂದು ಮಾತು ಹೇಳ್ತೀನಿ, 99% ಪ್ರೂವ್ ಆದ್ರೆ ಇನ್ 1% ಇದೆಯಲ್ಲ, ಓಲ್ 99 ಕೊಲಾಪ್ಸ್ ಮಾಡ್ಬೋದು. ಆ ಶಕ್ತಿ ಆ ಒಂದೇ ಇಂಪಾರ್ಟೆಂಟ್. ಅವತ್ತು ಹಂಗಾಗಿದೆ ಪರಿಸ್ಥಿತಿ, ಹಂಗಾಗಿದೆ.
ಆಮೇಲೆ ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇವ್ರು ಐ ಥಿಂಕ್ ರಮಾಕಾಂತ್ ಲೀಡ್ ಕೊಟ್ಟು ಏನು ಅಂತಂದ್ರೆ, ದೇ ವಾಸ್ ಎ ಆಫರ್ ಆಫ್ 5 crores ಫ್ರಮ್ ದಿಸ್ ಫೆಲೋ, ಏನೋ ಮುನಿರತ್ನ ಇಂದ 5 crores ಆಫರ್ ಇತ್ತು. ಇವನನ್ನ ದೀಪದ ದೀಪಕ್ಕನ್ನ ಕೈ ಬಿಡ್ಲಿಕ್ಕೆ ಅಂತ, ಕಂಪ್ಲೀಟ್ ಆಗಿ ಕೈ ಬಿಡಕ್ಕೆ ಅಂತ. ಅದ್ರ ಬಗ್ಗೆ ತನಿಖೆ ಆಗಿಲ್ಲ, ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ. ಯಾಕೆ ಒಬ್ಬ ಇವಾಗಲಾದ್ರೂ ಅಟ್ಲೀಸ್ಟ್ ಎಸ್ ಐ ಟಿ ಫಾರಂ ಆಗಿದೆಯಲ್ಲ, ಎಸ್ ಐ ಟಿ ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು. ಮುನಿರತ್ನ 5 crores ಕೊಟ್ಟಿದ್ದ ಆಫರ್ ನಿಜಾನ? ಆಮೇಲೆ ಏನು ತಪ್ಪಿಲ್ಲ ಅಂದ್ರೆ 5 crores ಆಫರ್ ಯಾಕೆ ಮಾಡ್ದ ಪೊಲೀಸರಿಗೆ, ಯಾಕೆ ಮಾಡ್ದ? ಈಗ ರಿವೀಲ್ ಮಾಡಿಲ್ಲ ಅಂದ್ರೆ ಎಸ್ ಐ ಟಿ ಮುಂದೆ ರಿವೀಲ್ ಆಗುತ್ತೆ. ಬಿಕಾಸ್ ದ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನಮ್ಮ ಜನರ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ, ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಟಿ ಫಾರಂ ಮಾಡಿದ್ದಾರೆ. ಅದರ ಮುಂದೆ 100% ನಿಜ ಗೊತ್ತಾಗುತ್ತೆ, ಮುನಿ 5 crores ಕೊಟ್ಟಿದ್ದ ಅಂತ. ಬಿಕಾಸ್ ಇವನ್ ದಟ್ ಈಸ್ ಅ ಪಾರ್ಟ್ ಆಫ್ ದಟ್ ಏನೋ ಇನ್ವೆಸ್ಟಿಗೇಷನ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.